ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ನಗರದ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕೊರೋನಾ ಸಂಕಿತರಿಗೆ ಅನಾಥ ಮಕ್ಕಳಿಗೆ ಅರ್ಹಂತ್ ಆಹಾರ ತಯಾರಿಕಾ ಘಟಕದ ವತಿಯಿಂದ ನೀಡಲಾಗುತ್ತಿರುವ ದಾಸೋಹ ಕಾರ್ಯಕ್ಕೆ ನಿಪ್ಪಾಣಿ ಸಮಾಧಿ ಮಠದ ಪ್ರಾಣಲಿಂಗ ಸ್ವಾಮೀಜಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಣಲಿಂಗ ಸ್ವಾಮೀಜಿ, ಕೋವಿಡ್ 19 ಕೇಂದ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂಕಿತರಿಗೆ ಗುಣಮಟ್ಟದ ಊಟ ನೀಡುವ ಕಾಯಕದಲ್ಲಿ ತೊಡಗಿರುವ ಅರ್ಹಂತ್ ಆಹಾರ ತಯಾರಿಕಾ ಘಟಕದ ಕಾರ್ಯವನ್ನು ಶ್ಲಾಘಿಸಿದರು. ಎಲ್ಲಾ ರೋಗಿಗಳಿಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಅದೇ ರೀತಿ ಹೊರಗಿನ ಜನರಿಗೂ ಸಹಿತ ಕೇವಲ 15 ರೂಪಾಯಿಗಳಲ್ಲಿ ಹೊಟ್ಟೆ ತುಂಬ ಊಟ ನೀಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಊಟದಲ್ಲಿ 2 ಚಪಾತಿ, ಅನ್ನ, ಸಾರು, 2 ತರಹದ ಪಲ್ಯ ಸೇರಿದಂತೆ ಶುಚಿಯಾದ ಮತ್ತು ರುಚಿಯಾದ ಊಟವನ್ನು ನೀಡಲಾಗುತ್ತಿದೆ. ಅರ್ಹಂತ್ ಸೇವಾ ಕಾರ್ಯ ಬೆಳಗ್ಗೆ 9 ಸಂಜೆ 5 ಗಂಟೆಯವರೆಗೆ ಚಾಲ್ತಿಯಲ್ಲಿದೆ. ಬರೀ ನಾವು ಕೊರೋನಾ ಆಗಿದ್ದ ತಕ್ಷಣ ಆ ಜನ ತಿರುಗಿ ನೀವು ಡಾಕ್ಟ್ರಿಗೆ ಹೋದಾಗ ಪ್ರಸ್ತಾವ ಇರೋದು ನಾವೆಲ್ಲ ಒಂದೇ ದೇವಿಕೊಂಡು ಅವ್ರು ಏನೂ ಆಗೋದು ದೇವರಲ್ಲಿ ಇದ್ದ ಪ್ರಾರ್ಥನೆ ಮಾಡೋದು ನಮ್ಮ ಕಡೆ ಏನೂ ಮಾಡೋಕ್ಕೆ ಸಾಧ್ಯ. ಆದ್ರೆ ದೇವರಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ. ಯಾರಿಗೆ ಏನು ಆಗಬಾರ್ದು ಭಗವಂತ ಈ ರಕ್ಷಣೆ ಮಾಡೋದು ಕೈ ಆಗಿದೆ ಇದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದು ಅಂದ್ರೆ ನೀವು ಧೈರ್ಯ ಕೊಡಿ. ಇವತ್ತು ಬೇಕಾದಂಥ ಅರ್ಜೆಂಟ್ ಆಗಿರೋ ಪೇಷಂಟ್ ಹೊರಡೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಇದು ಏನು ಆಗೋದಿಲ್ಲಪ್ಪ, ನೀವು ಏನು ಆಗೋದಿಲ್ಲಪ್ಪ ಅಂತ ಎಲ್ಲ ಹೇಳ್ತಾ ಇದ್ರೆ ಬರ್ತಿದಾರ ಅವ್ರಿಗೆ ಏನೂ ಆಗ್ತದೆ. ನಾವು ಬಹಳ ಸ್ಪೀಡ್ ಇಲ್ಲ ಅಂತಂದೇ ಪೇಷಂಟ್ನ ಪ್ರಯೋಗ ಮಾಡಿದ್ವಿ, ಆದರೆ ಅವ್ರಿಗೇನೂ ಆಗಿಲ್ಲ. ಇದು ಆದಷ್ಟು ಮಟ್ಟಿಗೆ ಅಲ್ಲ, ನಿಮ್ಮ ಮನೆಯಲ್ಲಿ ಇದ್ದು ಪೇಷಂಟ್ ಇದ್ದರು ಪೇಷಂಟ್ ಬಹಳ ಪಾಸಿಟಿವ್ ಬರ್ತೈತೆ ಅಂತ ಹೇಳಿ ಅವ್ರು ಗೋರೆಂಟ್ ಹಾಕೋಬೇಡಿ. ಯಾಕಂದ್ರೆ ಮನುಷ್ಯ ಯಾವಾಗ ಕೂಡಿತು ಮನಸ್ಸು ಬಾಧಿತ ತಕ್ಷಣ ಅವ್ನು ಎದೆ ಒಯ್ದಿದ್ವಿ, ಯಾವುದೂ ಇಲ್ಲ. ಎದೆ ಒಯ್ತಂದ್ರೆ ಅವನು ಧೈರ್ಯ ಬರ್ತದೆ. ಅದಕ್ಕೆ ನಾವೆಲ್ಲರೂ ರಕ್ಷಣೆ ಇಲ್ಲಿ ತಕ ಮಾಡಿ ಪಾಯ್ಚೂರು ಬಂದ ತಕ್ಷಣ ಎಲ್ಲರೂ ದೂರ ಆಗ್ತದೆ. ಯಾಕೆ ಆಗ್ತದೆ, ನಮಗೂ ಬರ್ತೈತಿ, ನಮ್ಗೆ ಬಂದ ಹೋಗಿರ್ತದೆ, ಯಾರು ಉಪಯೋಗಿಲ್ಲ. ಅರ್ಹಂತ್ ಘಟಕದ ಸೇವಾ ಕಾರ್ಯವನ್ನು ಸಮಾಜ ಸೇವಕ ಕಾಂತಿಲಾಲ್ ರಾಥೋಡ್ ಶ್ಲಾಘಿಸಿದರು. पैसा मला परमेश्वरान दिलेला आहे, माझं काय त्याच्यात नाही आहे. मला फक्त ह्या लोकांच्या सेवेचा मौका दिला आणि त्या लोकांना सेवेचा मौका देऊन माझं पुण्य वाढवतात. मित्रांनो, एक लक्षात ठेवा, तुम्ही मी काही मिळवत नाही, जे आमची पुण्य मिळवत नाही लक्षात ठेवा. हे काळ्या दगावरचं असतं ते तुम्हाला आज सांगतो, तुम्ही पुण्य मिळवा, पैसा तुमच्या घर तुम्ही आपण तुमच्या घर पाणी पडतील. पैसा मिळवलेला पैसा सन्मार्गात खर्च करा, दारूतून खर्च करा, इकडे तिकडे टाका. आज आपल्या बांधवांच्या वरती वाईट वेळ आलेली आहे, आमच्या डोळ्यात तो पाणी येते त्याच्या बघितल्यानंतर. आम्ही काही करू शकत नाही, त्या संधी करता येऊन प्रत्येकाने करा. ही वेळ परत परत येत नाही, ही संधी तुम्हाला पुणे करून देण्यासाठी निर्माण झालेली आहे. आणि ही वेळ तुम्ही जर घालवला कोणी पण त्याच्यामध्ये तुम्हाला 5 माणूस होतो ते 10 मिनिट किती होते तुम्ही करा. कारण पहिल्यापासून मी हे कार्यक्रम करण्यासाठी माझा एक उद्देश आहे की निपाणी भागातील सामाजिक कार्यकर्त्यांनी प्रत्येकाने पुढे. ಈ ಸಂದರ್ಭದಲ್ಲಿ ಪ್ರಾಣಲಿಂಗ ಸ್ವಾಮೀಜಿ, ಪೌರಾಯುಕ್ತ ಮಹಾವೀರ್ ಬೋರಣ್ಣವರ್, ಕಾಂತಿಲಾಲ್ ರಾಥೋಡ್, ಎಬಿ ಪಾಟೀಲ್, ಪುಷ್ಪಾವತಿ ಪಾಟೀಲ್, ಪಾಲಿಕೆ ಸದಸ್ಯ ಶೌಕತ್ ಮನಿಯಾರ್, ಜಯವಂತ್ ಬಾಟ್ಲೆ, ಸಂತೋಷ್ ಸಂಗಾಂವ್ಕರ್, ಸದ್ದಾಂ ನಗಾರ್ಜಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮೇಡಮ್ ಅವರು, ಅಮ್ಮ ಅವ್ರ ಕಡೆ ಯಾರೋ ನಮ್ಮ ಇದಕ್ಕೆ ಬಂದರು, ಆಫೀಸ್ ಬಂದರು, ಒಂಚೂರ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಲೆಕ್ಕಕ್ಕೆ ನಾನು ರಾಜವರಿಗೆ ಮಾತಾಡ್ತಾ ಇದ್ದೆ. ಅವರು ಇಲ್ಲ ಸರ್, ಈ ಒಂಚೂರ ಬಡವರಿಗೆ ಏನಾದ್ರು ಊಟ ಕೊಡಬೇಕಾಗದ, ಭಾಳ ಜನ ಆಗಿದ್ದಷ್ಟು ಚಾಲಾಗಿತ್ತು ಕೋವಿಡ್ ಸೆಂಟರ್ಗಳು, ಊಟದ ಸಮಸ್ಯೆ ಇತ್ತು. ಅವ್ರು ಹೇಳೋದು ನಮಗೂ ಸೂಕ್ತ ಅನ್ನಿಸ್ತು. ಅದಕ್ಕೆ ನಾವೇನು ಅವ್ರಿಗೆ ಯಾವುದೇ ಸಮೂಹದ ಬಲದ ಒಂದು ಯಾವುದೇ ವ್ಯವಸ್ಥೆಯನ್ನು ನಾವು ಮಾಡಿಲ್ಲ. ನೈತಿಕ ಬಲವನ್ನು ತುಂಬಿದ್ದೀನಿ. ನಿಪ್ಪಾಣಿ ಒಳಗೆ ಅಧಿಕಾರಿಗಳು ಏನೇನ ಕೊಡ್ತಾ ಮಾಡ್ತಾ ಅಂತ ನನಗೆ ಹಿಂದಿರ್ತಾರೆ. ಅವ್ರಿಗೆ
ನಮ್ಮಲ್ಲೇ ಯಾರು ನಿಮ್ಗೆ ಸರ್ ಹಿಂದೆ ಮುಂದೆ ಮಾಡಿ ಕೆಲಸ ಮಾಡ್ಬೇಡಿ.